ಮಹತ್ವದ ಜೆಡಿಎಸ್ ಸಂಸದೀಯ ಮಂಡಳಿ ಸಭೆ ಬೆಂಗಳೂರಿನಲ್ಲಿ ನಾಳೆ ನಡೆಯುತ್ತೆ. ರಾಜ್ಯದ 224 ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ಕುರಿತು ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ. ಶೀಘ್ರದಲ್ಲೇ ಅಭ್ಯರ್ಥಿಗಳ ಪಟ್ಟಿ ಸಿದ್ಧಪಡಿಸುವುದಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಪ್ರಮುಖ ಮತದಾರರನ್ನ ಆಹ್ವಾನಿಸಿ ಅವರ ಸಮ್ಮುಖದಲ್ಲಿ ಅಭ್ಯರ್ಥಿಗಳ ಆಯ್ಕೆ ಮಾಡುವುದಾಗಿ ಅವರು ಹೇಳಿದ್ದಾರೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ 224 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಲಾಗುವುದು ಎಂದು ಮಾಜಿ ಸಿಎಂ ಎಚ್.ಡಿ.ಕೆ ತಿಳಿಸಿದ್ದಾರೆ. ಇದಕ್ಕಾಗಿ ಎಲ್ಲಾ ರೀತಿಯ ತಯಾರಿಗಳನ್ನು ಮಾಡಿಕೊಂಡಿದ್ದು ಈಗಾಗಲೇ 170 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಆಯ್ಕೆಯ ಪ್ರಕ್ರಿಯೆ ಮುಗಿದಿದೆ. ಇನ್ನುಳಿದ ಅಭ್ಯರ್ಥಿಗಳ ಆಯ್ಕೆ ಮಾಡುವ ಬಗ್ಗೆ ನಾಳೆ ಬೆಂಗಳೂರಿನಲ್ಲಿ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಅಂತ ಹೇಳಿದ್ದಾರೆ. ಪಕ್ಷದ ಪ್ರಮುಖ ನಾಯಕರು ಮತ್ತು ಸಂಸದೀಯ ಮಂಡಳಿಯ ಪದಾಧಿಕಾರಿಗಳ ಸಭೆಯನ್ನು ಕರೆದಿದ್ದೇವೆ. ಅದರ ಜೊತೆಗೆ ಪ್ರಮುಖ ನಾಯಕರುಗಳೇನಿದ್ದಾರೆ, ಮಾಜಿ ಮಂತ್ರಿಗಳು, ಮಾಜಿ MLA ಗಳು, ಹಾಲಿ MLA ಗಳ ಸಮೇತ ನಾಳೆ ದಿನ ಸುದೀರ್ಘವಾಗಿ ಒಂದು ಪಕ್ಷದ ನಾಯಕರುಗಳ ಸಭೆ ಏನಿದೆ ಆ ಸಭೆಯಲ್ಲಿ ಎಲ್ಲ ರೀತಿಯ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ ಈಗಾಗಲೇ ಸುಮಾರು 160-170 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನು ನನ್ನ ಒಂದು ಕಾರ್ಯಕರ್ತರು ಮತ್ತು ಪಕ್ಷದ ಆಯಾ ಜಿಲ್ಲೆಯ ನಾಯಕರುಗಳ ಒಂದು ವಿಶ್ವಾಸದೊಂದಿಗೆ ಈಗಾಗಲೇ ತಯಾರಿಯನ್ನು ಮಾಡಿದ್ದೇವೆ. ನಾಳೆ ದಿನ ಅಂತಿಮವಾಗಿ ಆ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿ 3-4 ದಿನದಲ್ಲಿ ನಮ್ಮ ಅಭ್ಯರ್ಥಿಗಳು ಮತ್ತು ನಮ್ಮ ಪಕ್ಷದ ನಡವಳಿಕೆಗಳು ಯಾವ ರೀತಿ ಇರ್ತದೆ ಅಂತಕ್ಕಂಥದ್ದನ್ನು ಈ ಮತದಾರರ ಮುಂದೆ ಸಾರ್ವಜನಿಕವಾಗಿ ಅವರೆಲ್ಲರ ಕೈನಲ್ಲೇ ಒಂದು ಪ್ರಮಾಣ ಮಾಡಿಸಿ ಯಾವ ರೀತಿಯಲ್ಲಿ ಇರ್ತೀವಿ ಅಂತಕ್ಕಂಥ ಒಂದು ಬದ್ಧತೆ ಕಳಕಳಿ ನಮ್ಮಲ್ಲೇನಿದೆ ಅಂತಕ್ಕಂಥದ್ದನ್ನು ಪ್ರಕಟ ಮಾಡಿ ಅವತ್ತು ಎಲ್ಲ ಅಭ್ಯರ್ಥಿಗಳ ಹೆಸರನ್ನು ಸಾರ್ವಜನಿಕವಾಗಿ ಜನತೆಯ ಮುಂದೆ ಇಡ್ತಾ ಇದ್ದೇನೆ. JDS ಪಕ್ಷದಿಂದ ಚುನಾವಣೆಗೆ ನಿಲ್ಲುವ ಅಭ್ಯರ್ಥಿಗಳು ಜನಸಾಮಾನ್ಯರೊಂದಿಗೆ ನಿರಂತರ ಸಂಪರ್ಕದಲ್ಲಿರಬೇಕು. ಅವರ ನಡವಳಿಕೆಗಳನ್ನು ಗಮನಿಸಿ ಅಂಥವರಿಗೆ ಆದ್ಯತೆ ನೀಡಲಾಗುವುದು ಅಂತ ಹೇಳಿದ್ದಾರೆ. BJP ಕಾಂಗ್ರೆಸ್ ಪಕ್ಷದ ಮುಖಂಡರ ರೀತಿಯಲ್ಲಿ ನಾವು ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಆತುರ ಪಡುವುದಿಲ್ಲ ಎಂದು ಕುಮಾರಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಕೇವಲ ಹಣ ಒಂದೇ ಬರೋದಿಲ್ಲ, ಏಕೆಂದರೆ ಕೆಲವು ಪಕ್ಷಗಳಲ್ಲಿ ಯಾರು ಆರ್ಥಿಕವಾಗಿ ಸದೃಢವಾಗಿದ್ದಾರೆ ಅಂಥ ವ್ಯಕ್ತಿಗಳನ್ನೇ ಆಯ್ಕೆ ಮಾಡಬೇಕು ಅಂತಕ್ಕಂಥದ್ದು ಬಹುಶಃ ಮಾನದಂಡ ಇರಬಹುದು. ಕಾಂಗ್ರೆಸ್ನ ನಾಯಕರುಗಳ ಹೇಳಿಕೆಗಳನ್ನು ಗಮನಿಸಿದ್ದೇನೆ. ಅವರು ಇವತ್ತು ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು ಚುನಾವಣೆಯಲ್ಲಿ ಗೆಲ್ಲಲೇಬೇಕಾದಂಥ ಪರಿಸ್ಥಿತಿಯಿಂದ ಅಭ್ಯರ್ಥಿಗಳನ್ನು ಗೆಲ್ಲತಕ್ಕಂಥ ಅಭ್ಯರ್ಥಿಗಳನ್ನೇ ಆಯ್ಕೆ ಮಾಡ್ತೀವಿ ಅಂತ ಏನು ಹೇಳ್ತಾರೆ. ಇವತ್ತು ಚುನಾವಣೆಯನ್ನು ಗೆಲ್ಲತಕ್ಕಂಥದ್ದು ಒಂದೇ ಆ ಒಂದು ಅಳತೆಗೋಲಲ್ಲ, ಅದರ ಜೊತೆಯಲ್ಲಿ ಸಾರ್ವಜನಿಕವಾಗಿ ಯಾವ ರೀತಿಯಲ್ಲಿ ಅವರ ಮುಂದಿನ ನಡವಳಿಕೆಗಳು ಇರಬೇಕಾಗ್ತದೆ, ಇವತ್ತಿನ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಬಗ್ಗೆ ಜನತೆ ಅಪನಂಬಿಕೆ ಮೂಡಿಸ್ಕೊಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ಆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಶಕ್ತಿಯುತವಾಗಿದೆ ಅಂತಕ್ಕಂಥದ್ದನ್ನು ಪುನಃ ಪ್ರತಿಷ್ಠಾಪನೆಯನ್ನು ಮಾಡಬೇಕಾಗಿದೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಾದರೆ ಕೇವಲ ಚುನಾವಣೆಯನ್ನು ಗೆಲ್ಲೋದಷ್ಟೇ ಅಲ್ಲ, ಅದು ನಡವಳಿಕೆಗಳು ಸರಿಯಾದ ರೀತಿ ಇರಬೇಕಾಗಿರ್ತಕ್ಕಂಥದ್ದು. ಕೇವಲ ಹಣ ಇದ್ದೆ ಆರ್ಥಿಕವಾಗಿ ಸದೃಢವಾಗಿದ್ದಾರೆ ಅಂತಕ್ಕಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಮೊದಲನೇ ಅಜೆಂಡಾ ಅಲ್ಲ ನಮ್ಮದು. ಆದರೆ ಸಾರ್ವಜನಿಕವಾಗಿ ಅಲ್ಪ ಸ್ವಲ್ಪ ಮಟ್ಟಿಗಾದರೂ ಇವತ್ತು ಗೌರವ ಉಳಿಸ್ತಕ್ಕಂಥ ರೀತಿಯಲ್ಲಿ ಅವ್ರ ನಡವಳಿಕೆಯಿಂದ ಕೆಲಸವನ್ನು ನಿರ್ವಹಿಸ್ತಕ್ಕಂಥವ್ರೇನಿದ್ದಾರೆ ಮತ್ತು ಜನತೆಯ ಜೊತೆ ನಿರಂತರವಾದಂಥ ವಿಶ್ವಾಸ ಮತ್ತು ಸಂಪರ್ಕ ಹೊಂದಿರತಕ್ಕಂಥ ಅಭ್ಯರ್ಥಿಗಳೇನಿದ್ದಾರೆ ಅವರಿಗೆ ಹೆಚ್ಚಿನ ಆದ್ಯತೆ ಕೊಡ್ತೇನೆ.